ನಮಸ್ತೆ ಪ್ರಿಯ ವೀಕ್ಷಕರೆ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಈ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಆಗ್ತದೆ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಭಾಳ ಈಸಿ ಮೆಥಡ್ ಟು ಮೇಕ್ ಯುವರ್ ಟೀತ್ ವೈಟ್ ಶೈನಿಂಗ್. ಸುಲಭವಾಗಿ ನಿಮ್ಮ ಹಲ್ಲುಗಳಲ್ಲಿರುವಂತಹ ಕಲೆಗಳನ್ನು ನಿವಾರಣೆ ಮಾಡಬೇಕು. ಬೆಳ್ಳು ಕಾಣಬೇಕು, ಪಳಪಳ ಹೊಳಿಬೇಕು, ನಗು ಬೆಳ್ಳಗಿರುತ್ತೆ ಅಂತಾರೆ. ಹೌದಾ ಕವಿಗಳು? ನಗುಗೆ ಏನಾರ ಕಲರ್ ಇರುತ್ತೇನ್ರಿ? ನಗು ನಕ್ಕಾಗ ಹಲ್ಲು ಕಾಣ್ತವೆ, ಅದಕ್ಕೋಸ್ಕರ ಹಲ್ಲು ಬೆಳ್ಳಗೆ ಕಾಣ್ತಾವಲ್ಲ, ನಗು ಬೆಳ್ಳಗಿರುತ್ತೆ ಅಂತ ಹೇಳ್ತಾರೆ ಅಷ್ಟೇನೆ. ನೀವೇನಾರ ನಕ್ಕಾಗ ಹಲ್ಲು ಹಳದಿ ಕಂಡುಬಿಟ್ರೆ, ಹಲ್ಲು ಕೆಂಪು ಕಂಡುಬಿಟ್ರೆ, ಕಪ್ಪು ಕಂಡುಬಿಟ್ರೆ ಅಸಹ್ಯ ಅಲ್ವಾ? ಸೊ ಸುಲಭವಾದಂತಹ ವಿಧಾನ, ಬರೀ 2 ರೂಪಾಯಿ ಖರ್ಚು ಮಾಡ್ರಿ ವೀಕ್ಷಕರೇ, ಬರೀ 2 ರೂಪಾಯಿ. ಒಂದು ಚಿಟಿಕೆ ಸೋಡಾ ಪುಡಿ ಅಂಗೈಯಲ್ಲಿ ಹಾಕಿಕೊಳ್ಳ್ರಿ, ಒಂದೇ ಒಂದು ಹನಿ ನಿಂಬೆಹಣ್ಣು ನಿಂಬೆ ರಸ ಹಾಕ್ರಿ, ಅದಕ್ಕೆ ಒಂದು 2-3 ಹನಿ ಕಾಲಿಸ್ರಿ, ಅದನ್ನ ಹಲ್ಲಿಗೆ ಮಸಾಜ್ ಮಾಡ್ರಿ. ಹಲ್ಲಿನ ಕಲೆಗಳು ಮಂಗಳಮಯ ಆಗದೇ ಇದ್ರೆ ಕೇಳಿ. ಒಂದು ದಿನ 2 ದಿನ ಅಷ್ಟೇ ಸಾಕು, ನೀವೇನು ಜೀವನ ಪರ್ಯಂತ ಮಾಡ್ಕೋಬೇಕಾಗಿಲ್ಲ. ಬೆರಳಿನಿಂದ ನಯವಾಗಿ ಕಲೆ ಆಗಿರುವಂತಹ ಜಾಗಕ್ಕೆ ರಬ್ ಮಾಡ್ರಿ, ಅಲ್ಲಿ ಕಲೆ ಸಂಪೂರ್ಣವಾಗಿ ಮಾಯ ಆಗ್ತದೆ. ಈ ಮನೆ ಮದ್ದನ್ನ ಮಾಡ್ಕೋಬೇಕು, ಮಾಡ್ಕೊಂಡು ನಿಮಗಷ್ಟೇ ಸೀಮಿತಗೊಳಿಸ್ಕೊಬೇಡ್ರಿ, ಎಲ್ಲರಿಗೂ ಶೇರ್ ಮಾಡ್ಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಆ ಪೇಸ್ಟು ಈ ಪೇಸ್ಟು ಆ ಸೋಪು ಈ ಸೋಪು ಏನೇನ ಆ ಕೆಮಿಕಲ್ ತಿಕ್ಕಿ ಅಲ್ಲಿ ಹಾಳು ಮಾಡ್ಕೋಬೇಡ್ರಿ. ಒಂದು ವೇಳೆ ಇದನ್ನು ಮಾಡ್ಕೊಳಕ್ಕಾಗಲ್ವಾ, ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ರಿ. ಇದೇ ವಸ್ತುಗಳನ್ನು ಇದನ್ನೇ ಬಳಕೆ ಮಾಡಿಬಿಟ್ಟು ಹಲವಾರು ಟೂತ್ ಪೇಸ್ಟ್ಗಳನ್ನು, ಆಯುರ್ವೇದದ ಟೂತ್ ಪೇಸ್ಟ್ಗಳನ್ನು ಅಥವಾ ಹಲ್ಲು ಪುಡಿಗಳನ್ನು, ದಂತಮಂಜನಗಳನ್ನು ತಯಾರು ಮಾಡಿರ್ತಾರೆ. ಅವುಗಳನ್ನು ಕೊಡ್ತಾರೆ, ಬಳಕೆ ಮಾಡ್ಕೊಳ್ಳಿ, ಹಲ್ಲುಗಳನ್ನು ಪಳ 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 ಹೊಳೆಯ ರೀತಿ ಮಾಡ್ಕೊಳ್ಳಿ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.